ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಯೋಗ್ರಾಫಿಸ್ ಇನ್ ಕನ್ನಡ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾವು ಇವತ್ತು ತಿಳಿಯೋ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರು 1931 15 ಅಕ್ಟೋಬರ್ನಂದು ರಾಮೇಶ್ವರಂ ಚೆನ್ನೈನಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಬುಲ್ ಫಕೀರ್ ಜೈನಲುದ್ದೀನ್ ಅಬ್ದುಲ್ ಕಲಾಂ. ಇವರ ತಂದೆ ಜೈನಲುದ್ದೀನ್ ಬೋಟ್ ಓನರ್ ಆಗಿದ್ದರು. ಇವರ ತಾಯಿ ಆಶಿಯಮ್ಮ. ಇವರು ಸ್ವರಾಜ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಇವರು ಶಾಲೆಯ ದಿನಗಳಲ್ಲಿ ಇವರು ವಿದ್ಯಾಭ್ಯಾಸ ಕಡಿಮೆಯಾಗಿರುತ್ತದೆ. ಇವರು ಬ್ರೈಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಆಗಿ ಇವರು ಮ್ಯಾಥ್ ಸಬ್ಜೆಕ್ಟ್ ಮೇಲೆ ಸಮಯವನ್ನು ಕಳೆಯುತ್ತಿದ್ದರು. ಇವರು ಸೈಂಟ್ ಜೋಸೆಫ್ ಕಾಲೇಜಿಗೆ ಹೋಗುತ್ತಾರೆ ಮತ್ತು ಇವರು ಮದ್ರಾಸಿನ ಏರೋಸ್ಪೇಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರುತ್ತಾರೆ. ಇವರು 11ನೇ ಪ್ರೆಸಿಡೆಂಟ್ ಆಗಿ ಭಾರತಕ್ಕೆ ಸೇವೆ ಸಲ್ಲಿಸಿದ್ದರು. ಇವರಿಗೆ 922,884 ಓಟುಗಳಿಂದ ಪ್ರೆಸಿಡೆಂಟ್ ಆಗಿ ನೇಮಕವಾದರು. ಇವರು 1960ನಲ್ಲಿ ಏರಿಯೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಸ್ ಸೈಂಟಿಸ್ಟ್. ಇವರು DRDO ಜಾಯಿನ್ ಆಗುತ್ತಾರೆ. ಇವರು ಮೊದಲನೇ ಬಾರಿ ಡಿಸೈನರ್ ಆಫ್ ಎ ಸ್ಮಾಲ್ ವಾರ್ ಕ್ರಾಫ್ಟ್ ನು ಕಂಡುಹಿಡಿದರು. ಮತ್ತು ಇವರು ಇಸ್ರೋಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಅಲ್ಲಿ ಅವರು SLV ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡುತ್ತಾರೆ. ಅಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಡಿಪ್ಲಾಯ್ ಮಾಡುತ್ತಾರೆ. ಮತ್ತು ರೋಹಿಣಿ ಸ್ಯಾಟಲೈಟ್ ಭೂಮಿಯ ಹತ್ತಿರ ಜುಲೈ 1980ರಂದು ಕಲಾಂ ಅವರು ಇದನ್ನು ಸ್ಥಾಪನೆ ಮಾಡುತ್ತಾರೆ. ಮತ್ತು ಇವರು ಇಂಡಿಪೆಂಡೆಂಟ್ಲಿ ಅಟ್ DRDO 1965ರಲ್ಲಿ ಮಾಡುತ್ತಾರೆ. ಮತ್ತು ಇವರು ದ ಗೌರ್ಮೆಂಟ್ ಅಪ್ರೂವಲ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ದ ಪ್ರೋಗ್ರಾಮ್ ಅಂತ ಇಂಜಿನಿಯರ್ಸ್ಗಾಗಿ IIT ಅಲ್ಲಿ ಮಾಡುತ್ತಾರೆ. ಇವರು ಪ್ರೈಮ್ ಮಿನಿಸ್ಟರ್ ಕೆಳಗೆ ಚೀಫ್ ಸೈಂಟಿಸ್ಟ್ ಅಡ್ವೈಸರ್ ಆಗಿ ಕೆಲಸ ಮಾಡುತ್ತಾರೆ. ಮತ್ತು ಇವರು DRDO ಆಗಿ ಸೆಕ್ರೆಟರಿ ಆಗಿ ಕೆಲಸವನ್ನು ಜುಲೈ 1992ರಿಂದ ಡಿಸೆಂಬರ್ 1999ರವರೆಗೆ ಕೆಲಸವನ್ನು ಮಾಡುತ್ತಾರೆ. ಇವರು ಬರೆದಿರುವ ಪುಸ್ತಕಗಳು ವಿಂಗ್ಸ್ ಆಫ್ ಫೈರ್, ಟರ್ನಿಂಗ್ ಪಾಯಿಂಟ್, ಮೈ ಜರ್ನಿ, ಲರ್ನಿಂಗ್ ಹೌ ಟು ಫ್ಲೈ, ಯು ಆರ್ ಬಾರ್ನ್ ಟು ಬ್ಲಾಸಮ್, ಇನ್ಸ್ಪೈರಿಂಗ್ ಥಾಟ್ಸ್, ಇಗ್ನೈಟೆಡ್ ಮೈಂಡ್ಸ್, ಫೋರ್ಜ್ ಯುವರ್ ಫ್ಯೂಚರ್ಸ್, ಮೇರೆ ಜೀವನ್ ಯಾತ್ರ, ಅಗ್ನಿಕಿ ಉದನ್, ನಾ ಜೀವನ್ ಗಮನಂ, ಆತ್ಮಯ ಸಾಹಸ್, ಇಂಡಿಯನ್ 2020, ಟಾರ್ಗೆಟ್ 3 ಬಿಲಿಯನ್, ಇವರು ಮುಂತಾದ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರಿಗೆ ನೀಡಿದ ಪ್ರಶಸ್ತಿಗಳೆಂದರೆ 1997ರಲ್ಲಿ ಭಾರತ ರತ್ನ, 1981ರಲ್ಲಿ ಪದ್ಮಭೂಷಣ, 1997ರಲ್ಲಿ ರಾಷ್ಟ್ರೀಯ ಏಕೀಕರಣಕ್ಕಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ, 1998ರಲ್ಲಿ ವೀರ ಸಾವುಕಾರ್ ಪ್ರಶಸ್ತಿ, 1990ರಲ್ಲಿ ಪದ್ಮವಿಭೂಷಣ, 2000ರಲ್ಲಿ ರಾಮಾನುಜನ್ ಪ್ರಶಸ್ತಿ, 2007ರಲ್ಲಿ ರಾಜ ಚಾರ್ಲೆಸ್, 2009ರಲ್ಲಿ ಓವರ್ ಮೆಡಲ್, 2009ರಲ್ಲಿ ಅಂತಾರಾಷ್ಟ್ರೀಯ ವನ ಕಾರ್ಮನ್ ವಿಂಗ್ಸ್ ಪ್ರಶಸ್ತಿ, 2011ರಲ್ಲಿ IEEE ಗೌರವ ಸದಸ್ಯತೆ ಇತರ ಪ್ರಶಸ್ತಿಗಳು ಲಭಿಸಿದೆ. ಕಲಾಂನವರು ಶಿಲಾಂಗ್ ಟು ಲೆಕ್ಚರ್, ಅವರು ಲಿವಿಬಲ್ ಪ್ಲಾನೆಟ್ ಅರ್ಥ್ ಅಂತ ಸ್ಪೀಚ್ ಕೊಡಲು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಶಿಲಾಂಗ್ಗೆ ಹೋಗುತ್ತಿರುವಾಗ ಅವರು ಫ್ಲೈಟ್ ಸ್ಟೇರ್ ಅನ್ನು ಹತ್ತುವಾಗ ಅವರು ಡಿಸ್ಕಂಫರ್ಟ್ ಆಗಿ ಫೀಲ್ ಆಗುತ್ತಾರೆ. ಆವಾಗ ಅವರು ಆಡಿಟೋರಿಯಂಗೆ ಹೋಗಿ 5 ನಿಮಿಷ ಸ್ಪೀಚ್ ಕೊಡುವಾಗ ಅವರು ಕೆಳಗೆ ಬೀಳುತ್ತಾರೆ. ಅಲ್ಲಿರುವ ಜನರು ಅವರನ್ನು ಬಿಟಾನಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾರೆ. ಅಲ್ಲಿ ಅವರು ಡೆಡ್ ಆಫ್ ಸಡನ್ ಅಂತ ಹೇಳುತ್ತಾರೆ, ಅಂದರೆ ಹಾರ್ಟ್ ಅಟ್ಯಾಕ್. ನಾವು ಗ್ರೇಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಅವರನ್ನು ಜುಲೈ 27, 2015ರಂದು ನಾವು ಕಳೆದುಕೊಳ್ಳುತ್ತೇವೆ.